ಪ್ರಕಾಶ್ ಕೋಳಿವಾಡಗೆ ಕೈ ಟಿಕೆಟ್ ಘೋಷಣೆ ಬೆನ್ನಲೆ ರಾಣಿಬೆನ್ನೂರ್ನ ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೆಂಕಿ ಹೆಚ್ಚಾಗಿದೆ. ಪ್ರಕಾಶ್ ಕೋಳಿವಾಡಗೆ ಕೈ ಟಿಕೆಟ್ ಘೋಷಣೆಯನ್ನ ಮಾಡುವಂತ ಬೆನ್ನಲೆ ಸದ್ಯ ರಾಣಿಬೆನ್ನೂರು ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೆಂಕಿ ಹೊತ್ತಿ ಉರಿತಾ ಇದೆ. ಜಟಪ್ಪ ಕೆರೆಗೌಡರ ಬೆಂಬಲಿಗರ ಮನ ಒಲಿಕೆ ವಿಫಲವಾದ್ರ ಅನ್ನುವಂತ ಅನುಮಾನ ಕೂಡ ಸದ್ಯ ಮೂಡಾರುವಂತದ್ದು. ಪುತ್ರನಿಗೆ ಬೆಂಬಲವನ್ನ ನೀಡುವಂತೆ ಕೆಬಿ ಕೋಳಿವಾಡ ಮನವಿಯನ್ನ ಕೂಡ ಮಾಡುತ್ತಿದ್ದಾರೆ. ಯಾಕಂದ್ರೆ ಜಟಪ್ಪ ಬೆಂಬಲಿಗರಿಗೆ ಮನವಿಯನ್ನ ಮಾಜಿ ಸ್ಪೀಕರ್ ಮಾಡಿದ್ದಾರೆ. ಹಾಗಾಗಿ ಸಾಕಷ್ಟು ಅಸಮಾಧಾನದ ಬೆಂಕಿ ಸದ್ಯ ರಾಣೇಬೆನ್ನೂರು ಕ್ಷೇತ್ರದಲ್ಲಿ ಹೊಗೆಯಾಡ್ತಾ ಇದೆ. ಜಟಪ್ಪ ಬೆಂಬಲಿಗರಿಂದ ಒಂದಷ್ಟು ಮನವಿಯನ್ನ ಕೂಡ ಮಾಜಿ ಸ್ಪೀಕರ್ ಮಾಡಿರುವಂತದ್ದು. ಮಾಜಿ ಸ್ಪೀಕರ್ ಕೆಬಿ ಕೋಳಿವಾಡ ಮಗನ ಪರ ಕ್ಷೇತ್ರದ ಕೈ ನಾಯಕರಿಗೆ ಕರೆಯನ್ನ ನೀಡಿದ್ದಾರೆ. ಇನ್ನು ಈ ಬಾರಿ ಮಗನಿಗೆ ಬೆಂಬಲವನ್ನ ನೀಡಿ ಅಂತ ಕೆಬಿ ಕೋಳಿವಾಡ ಮನವಿಯನ್ನ ಮಾಡುತ್ತಿದ್ದಾರೆ. ಅವಕಾಶ ಇದೆ ಮುಂದೆ ಅಂತ ಕೆಬಿ ಕೋಳಿವಾಡ ವಿರುದ್ಧ ಜಟಪ್ಪ ಬೆಂಬಲಿಗರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮಗನಿಗೆ ಅವಕಾಶ ಇದೆ ಅಂತ ಇದೇ ಸಂದರ್ಭದಲ್ಲಿ ಜಟಪ್ಪ ಬೆಂಬಲಿಗರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಅಧಿಕಾರಕ್ಕೆ ನಾವು ನಿಮಗೆ ಎಂದೂ ಕೂಡ ಬೆಂಬಲಿಸಿಲ್ಲ, ಇನ್ನು ಅಧಿಕಾರ ನೀಡಿ ಅಂತ ನಾವು ನಿಮ್ಮ ಪಲ್ಲಕ್ಕೆನ ಹೊತ್ತಿಲ್ಲ ಅಂತ ಮಾತಿನ ಚಕಮಕಿ ಸದ್ಯ ಇಬ್ಬರ ನಡುವೆ ನಡೆದಿರುವಂತದ್ದು. ಫೋನ್ನಲ್ಲಿ ಮಾತನಾಡೋದಕ್ಕೆ ಸಾಧ್ಯವಿಲ್ಲ, ಮನೆಗೆ ಬನ್ನಿ ಅಂತ ಜಟಪ್ಪ ಕೆರೆಗೌಡರು ಸಾಕಷ್ಟು ಬೆಂಬಲಿಗವರು ಕೂಡ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ರಾಣಿಬೆನ್ನೂರು ವರ್ತಕರ ಸಂಘದ ಅಧ್ಯಕ್ಷ ಅಶೋಕಣ್ಣ ಹಾಗೂ ಕೆಬಿ ಕೋಳಿವಾಡ ಆಡಿಯೋ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗ್ತಾ ಇದೆ. ಎಸ್ನ ಪ್ರಕಾಶ್ ಕೋಳಿವಾಡಗೆ ಕಾಂಗ್ರೆಸ್ ಟಿಕೆಟ್ ಘೋಷಣೆಯಾದಂಥ ಬೆನ್ನಲೆ ರಾಣೇಬೆನ್ನೂರು ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಬೆಂಕಿ ಹೆಚ್ಚಾಗ್ತಾ ಇದೆ. ಜಟಪ್ಪ ಕೆರೆಗೌಡರ ಬೆಂಬಲಿಗರ ಮನ ಒಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಎಂದಿ ಹಣಗಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹಣಗಿ, ಸದ್ಯ ಪ್ರಕಾಶ್ ಕೋಳಿವಾಡಗೆ ಕೈ ಟಿಕೆಟ್ ಘೋಷಣೆ ಆದಂತಹ ಬೆನ್ನಲೆ ಒಂದಷ್ಟು ಅಸಮಾಧಾನ ಸದ್ಯ ರಾಣಿಬೆನ್ನೂರು ಕ್ಷೇತ್ರದಲ್ಲಿ ಕಂಡು ಬರ್ತಾ ಇರುವಂಥದ್ದು. ಯಾವೊಂದು ಕಾರಣಕ್ಕೆ ಸಾಕಷ್ಟು ಅಸಮಾಧಾನ ಕಂಡು ಬರ್ತಾ ಇದೆ ಅಂತ? ಎಸ್ ಅನ್ನೋದು ಏನಂದ್ರೆ 2023 ವಿಧಾನಸಭಾ ಚುನಾವಣೆ ಬರ್ತಾ ಇದ್ದಂತೆ ಏನಂದ್ರೆ ಪ್ರಥಮ ಪಟ್ಟಿಯನ್ನ ಕಾಂಗ್ರೆಸ್ ಈಗಾಗಲೇ ಒಂದು ಘೋಷಣೆ ಮಾಡಿದೆ. ಈ ಪಟ್ಟಿಯಲ್ಲಿ 120 ಕ್ಷೇತ್ರದ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದೆ. ಅದರಲ್ಲಿ ರಾಣೇಬೆನ್ನೂರು ಕ್ಷೇತ್ರದ ಪ್ರಕಾಶ್ ಕೋಳಿವಾಡ್ ಅನ್ನುವಂತಹ ಒಬ್ಬ ವ್ಯಕ್ತಿ ಅಂದ್ರೆ ಕೆಬಿ ಕೋಳಿಯವಡವರ ಪುತ್ರ ಪ್ರಕಾಶ್ ಕೋಳಿವಾಡ್ ಅವರಿಗೆ ಟಿಕೆಟ್ ಫೈನಲ್ ಆಗಿದೆ. ಈ ಫೈನಲ್ ಆದಂತಹ ಹಿನ್ನೆಲೆಯಲ್ಲಿ ಜಟ್ಟೆಪ್ಪ ಕರೇಗೌಡರು ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಬಲ ಆಕಾಂಕ್ಷಿ ಆಗಿದ್ರು ರಾಣೇಬೆನ್ನೂರು ಕ್ಷೇತ್ರದ. ಈ ಹಿನ್ನೆಲೆ ಏನಂದ್ರೆ 50 ವರ್ಷಗಳ ಕಾಲ ಜಟ್ಟೆಪ್ಪ ಕರೇಗೌಡರು ಅಂದ್ರೆ ಕೆಬಿ ಕೋಳಿಯವರ ಒಂದು ರಾಜಕೀಯ ಹಿನ್ನೆಲೆ ಇರತಕ್ಕಂಥ ಕೆಬಿ ಕೋಳಿಯವರ ಹಿಂಬಾಲಕನಾಗಿ ಸೇವೆ ಸಲ್ಲಿಸಿರತಕ್ಕಂಥವನು, ಅದೇ ರೀತಿಯಾಗಿ ಪಕ್ಷಕ್ಕೆ ದುಡಿದಂತ ಜಟ್ಟೆಪ್ಪ ಕರೇಗೌಡರಿಗೆ ಈ ಬಾರಿ ಕಾಂಗ್ರೆಸ್ ಪಕ್ಷದ ಒಂದು ಟಿಕೆಟ್ ಘೋಷಣೆ ಆಗುತ್ತೆ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ತುಂಬಾ ಜನರು ಬೆಂಬಲಿಗರು ಇದ್ರು. ಆದ್ರೆ ಈ ನಿರೀಕ್ಷೆ ಹುಸಿಯಾದಂತಹ ಹಿನ್ನೆಲೆಯಲ್ಲಿ ಕೆಬಿ ಕೋಳಿಯವಾಡ ಅವರ ಪುತ್ರರಂತ ಪ್ರಕಾಶ್ ಕೋಳಿಯವಾಡ ಅವರಿಗೆ ಏನಂದ್ರೆ ಕಾಂಗ್ರೆಸ್ ಟಿಕೆಟ್ ಫೈನಲ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಒಂದು ಅಸಮಾಧಾನದ ಬಗ್ಗೆ ಬುಗಿಲಾಗಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಕೆಬಿ ಕೋಳಿವಾಡ ಅವರು ಪ್ರಕಾಶ್ ಕೋಳಿವಾಡ ಅವರಿಗೆ ಒಂದು ಏನಂದ್ರೆ ತಮ್ಮ ಪುತ್ರರಾದಂತಹ ಪ್ರಕಾಶ್ ಕೋಳಿಯವಾಡರಿಗೆ ಬೆಂಬಲಿಸುವಂತೆ ಜಟ್ಟೆಪ್ಪ ಕರೇಗೌಡ ಅವರ ಬೆಂಬಲಿಗರಿಗೆ ಸರಿಸುಮಾರಾಗಿ ಪೂರ್ಣ ಸಂಭಾಷಣೆ ಮಾಡ್ತಾನೆ ಇದ್ದಾರೆ. ಅದೇ ರೀತಿಯಾಗಿ ಅಲ್ಲಿದ್ದ ಏನಂದ್ರೆ ತಕ್ಕ ಮಟ್ಟಿಗೆ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಅದೇ ರೀತಿಯಾಗಿ ವಿರೋಧ ಪ್ರತಿಕ್ರಿಯೆ ಬರ್ತಾ ಇದೆ ಹೊರತು ಸಮಂಜಸವಾದಂತಹ ಪ್ರತಿಕ್ರಿಯೆ ಏನಂದ್ರೆ ಕೆಬಿ ಕೋಳಿ ಅವರಿಗೆ ಸಿಗ್ತಾ ಇಲ್ಲ. ಯಾಕಂದ್ರೆ ನಾವು 50 ವರ್ಷಗಳ ಕಾಲದಿಂದ ದುಡಿತಾನೆ ಬಂದಿದ್ದೀವಿ, ಆದ್ರೆ ನಿಮ್ಮ ಕುಟುಂಬಕ್ಕೆ ದುಡಿಬೇಕು ಅನ್ನುವಂತ ರೀತಿಯಲ್ಲಿ ಅಂದ್ರೆ ಕೋಳಿವಾಡ ಅವರ ವಿರುದ್ಧವೇ ಜಟ್ಟೆಪ್ಪ ಕರೇಗೌಡರ ಅವರ ಬೆಂಬಲಿಗರು ಏನಂದ್ರೆ ಆಕ್ರೋಶವನ್ನ ಹೊರ ಹಾಕಿದ್ರೆ, ಅದೇ ರೀತಿಯಾಗಿ ಕೆಬಿ ಕೋಳಿವಾಡ ಅವರು ಜಟ್ಟೆಪ್ಪ ಕರೇಗೌಡ ಅವರ ಬೆಂಬಲಿಗರಿಗೆ ಏನಂದ್ರೆ ಒಂದು ಸಮಾಧಾನವಾದಂತಹ ಸಮಂಜಸವಾದಂತಹ ಉತ್ತರವನ್ನ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಅವಶ್ಯಕತೆ ಇದೆ, ಮುಂದಿನ ದಿನಮಾನಗಳಲ್ಲಿ ಟಿಪಿ ಮತ್ತು ಜಡ್ಪಿ ಎಲೆಕ್ಷನ್ ಬರ್ತಾವೆ, ಅಲ್ಲಿ ನಿಮಗೆ ಅವಕಾಶವನ್ನು ನೀಡ್ತೀವಿ, ಅದೇ ರೀತಿಯಾಗಿ ಅಧಿಕಾರ ನೀಡ್ತೇವೆ ಅನ್ನುವಂಥ ರೀತಿಯಲ್ಲಿ ಏನಂದ್ರೆ ಕೆಬಿ ಕೋಳಿವಾಡ ಅವರು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಹೇಳಿದಂತಹ ಸಂದರ್ಭದಲ್ಲಿ ಜಟ್ಟೆಪ್ಪ ಕರೇಗೌಡರ ಬೆಂಬಲಿಗರಾದಂತಹ ಏನು ವರ್ತಕರ ಸಂಘ ರಾಣೇಬೆನ್ನೂರು ವರ್ತಕ ಸಂಘದ ಅಶೋಕಣ್ಣನಂತವರು ಏನಂದ್ರೆ, ಸರ್ ನಾವು ಯಾವತ್ತು ಅಧಿಕಾರಕ್ಕೋಸ್ಕರ ನಿಮ್ಮ ಹಿಂಬಾಲಕರಾಗಿ ಬೆಳೆದಿಲ್ಲ, ಅದೇ ರೀತಿಯಾಗಿ ಈ ಹಿಂದೆ ನೀವೇನು ಅಧಿಕಾರಾವಧಿ ಏನಂದ್ರೆ ಈ ಹಿಂದೆ ಎಲೆಕ್ಷನ್ಗೆ ನೀವೇ ನಿಂತಿದ್ರಿ, ಅದೇ ರೀತಿಯಾಗಿ ವಿಧಾನಸಭಾ ಸ್ಪೀಕರ್ ಆದ್ರಿ, ನಿಮ್ಮನ್ನ ನಾವು ಗೆಲುವಿನ ನಿರೀಕ್ಷೆಯಲ್ಲಿ ಗೆಲುವು ಗೆದ್ದು ಕಳಿಸಿದೀವಿ ವಿಧಾನಸಭಾ ಎಲೆಕ್ಷನ್ಗೆ, ಅದೇ ರೀತಿಯಾಗಿ ನಿಮ್ಮ ಪಲ್ಲಕ್ಕಿನ ನಾವೇ ಹೊತ್ತು ಕಳಿಸಿದ್ದೀವಿ, ಅಧಿಕಾರದ ಆಸೆಗೆ ಹೊತ್ತಿಲ್ಲ ಅನ್ನುವಂಥ ರೀತಿಯಲ್ಲಿ ಆಕ್ರೋಶವನ್ನು ಹೊರಹಾಕಿದೆ. ಅದೇ ರೀತಿಯಾಗಿ ನೀವು ಫೋನ್ ಸಂಭಾಷಣೆ ಮಾಡಿ ನಮಗೆ ಸಮಂಜಸವಾದಂತಹ ಉತ್ತರ ಕೊಡ್ಲಿಕ್ಕೆ ಹೋಗ್ಬಿಡಿ, ನಮ್ಮ ಮನೆಗೆ ಬನ್ನಿ, ಸ್ವತಃ ಬಂದು ನೀವು ಮಾತುಕತೆ ನಡೆಸಿ ಅನ್ನುವಂಥ ರೀತಿಯಲ್ಲಿ ಜಟ್ಟೆಪ್ಪ ಕರೇಗೌಡರ ಬೆಂಬಲಿಗರು ಆಕ್ರೋಶವನ್ನ ಹೊರಹಾಕಿರುವಂತದ್ದು ನವ್ಯ. ಧನ್ಯವಾದಗಳು ಹಣಗೆ ನಿಮ್ಮೆಲ್ಲ ಮಾಹಿತಿಗಾಗಿ.
ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.